ಕೊನೆ ವಿಡಿಯೋ ಬೆಂಗಳೂರಿನಲ್ಲಿ ಬಿಡುಬಿಟ್ಟಿದ್ದ ಟೀಂ ಇಂಡಿಯಾ ಆಟಗಾರರು ಸದಸ್ಯರ ತಂಡ ಏಷ್ಯಾ ಕಪ್ ಟೂರ್ನಿಗಾಗಿ ಶ್ರೀಲಂಕಾವನ್ನು ತಲುಪಿದೆ ಸೆಪ್ಟೆಂಬರ್ ಎರಡರಿಂದ ಏಷ್ಯಾ ಕಪ್ ಮೊದಲು ಪಂದ್ಯವನ್ನು ಪಾಕಿಸ್ತಾನ ತಂಡದ ವಿರುದ್ಧ ಆಡಲಿದೆ ಭಾರತ ತಂಡ ಕೊಲಂಬೋವನ್ನು ತಲುಪಿದೆ ಬಗ್ಗೆ ಸಿ ಸಿ ತನ್ನ ಅಧಿಕೃತ ವಿಡಿಯೋದಲ್ಲಿ ಅಂದರೆ ಅಧಿಕೃತ ಎಕ್ಸ್ನಲ್ಲಿ ವಿಡಿಯೋವನ್ನು ಶೇರ್ ಮಾಡಿತ್ತು ಕಳೆದ ಐದು ದಿನಕ್ಕಿಂತ ಬೆಂಗಳೂರಿನಲ್ಲಿ ಆಲೂರಿನಲ್ಲಿ ಅಭ್ಯಾಸ ನಡೆಸಿದ್ದ ಟೀಮ್ ಇಂಡಿಯಾ ಆಟಗಾರರು ವಿಶೇಷ ವಿಮಾನದ ಮೂಲಕ ಏಷ್ಯಾ ಕಪ್ ಟೂರ್ನಿಗಾಗಿ ಶ್ರೀಲಂಕಾ ಕೊಲಂಬಕ್ಕೆ ತೆರಳಿದ್ರು ಅಲ್ಲದೆ ಅವರು ಅದಾಗಲೇ ಶ್ರೀಲಂಕಾದಲ್ಲಿ ಅಭ್ಯಾಸವನ್ನು ಕೂಡ ಆರಂಭಿಸಿದ್ದಾರೆ ಎರಡೇ ಎರಡು ಸಮಸ್ಯೆ ಇರೋದು ಒಂದು ಕೆ ಎಲ್ ರಾಹುಲ್ ಆಡ್ತಾ ಇಲ್ಲ ಇನ್ನೊಂದು ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಇಶಾನ್ ಕಿಶಾನ್ ಆಡಬೇಕಾ ಅಥವಾ ಹೆಚ್ಚುವರಿ ಆಟಗಾರನಾಗಿರುವಂಥ ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಡ್ತಾರಾ ಎರಡನೇ ತಾರೀಕು ಭಾರತ ಪಾಕಿಸ್ತಾನದ ವಿರುದ್ಧ ಆಡುತ್ತೆ ಮೂರನೇ ತಾರೀಕು ಟಿ ಟ್ವೆಂಟಿ ಏಕದಿನ ವಿಶ್ವಕಪ್ಗೆ ಟೀಮ್ ಇಂಡಿಯಾ ಅನೌನ್ಸ್ ಆಗುತ್ತೆ ಅಜಿತ್ ಅಗರ್ಕರ್ ನೇತೃತ್ವದಲ್ಲಿ ಹೀಗಾಗಿ ಪಾಕಿಸ್ತಾನದ ವಿರುದ್ಧದ ಪರ್ಫಾರ್ಮೆನ್ಸ್ ಕೂಡ ಕೆಲ ಆಟಗಾರರ ಪಾಲಿಗೆ ಒಂದು ರೀತಿಯಲ್ಲಿ ಎಕ್ಸ್ಫ್ಯಾಕ್ಟರ್ ಆಗ್ಬೋದು ಒಂದು ವೇಳೆ ಇಶಾನ್ ಕಿಶಾನ್ ಆರ್ ಭಟಿಸಿದ್ರೆ ಅವಕಾಶ ಪಡೆದು ಏಕದಿನ ವಿಶ್ವಕಪ್ ತಂಡಕ್ಕೆ ಬರ್ಬೋದು ಸಂಜು ಸ್ಯಾಮ್ಸನ್ಗೆ ಕೊನೆ ಕ್ಷಣದಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಅವಕಾಶ ಸಿಕ್ಕಿದ್ರೆ ಅದ್ಭುತ ಪ್ರದರ್ಶನ ನೀಡಿದರೆ ಏಕದಿನ ವಿಶ್ವಕಪ್ ತಂಡಕ್ಕೆ ಬರ್ಬೋದು ಹೀಗಾಗಿ ಎಸ್ಪೆಷಲಿ ಮತ್ತೊಂದು ಕಡೆ ಶೈನ್ ಆಫ್ರೀದಿ ಪಾಕಿಸ್ತಾನದ ಎಡಗೈ ಬೇಗಿ ಆತನನ್ನು ಎದುರಿಸೋಕೆ ಕೂಡ ವಿಶೇಷವಾದ ತಯಾರಿಗಳನ್ನು ಟೀಮ್ ಇಂಡಿಯಾ ಮಾಡ್ಕೋತಾ ಇದೆ ಎಸ್ ವೀಕ್ಷಕರೇ ಏಷ್ಯಾ ಭಾರತ ಮತ್ತು ಪಾಕಿಸ್ತಾನದ ಹಣಾಹಣಿ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ನಾನೀಗ ಹೊರಡುವಂಥ ಸಮಯ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ಕನ್ನಡಿಗರ ಧ್ವನಿ